ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್. ಯಶ್ ಗಾಯ್ಸ್, ಯೂಟ್ಯೂಬ್ ಶಾರ್ಟ್ಸ್ನ ಯಾರೆಲ್ಲ ಮಾಡ್ತಾ ಇದ್ದೀರಾ? ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಶಾರ್ಟ್ಸ್ನ ಪರ್ಫೆಕ್ಟಾಗಿ ಅಪ್ಲೋಡ್ ಮಾಡೋದು ಹೇಗೆ ಯೂಟ್ಯೂಬಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ SEO. ಅಂತಂದರೆ ನೀವು ಅಪ್ಲೋಡ್ ಮಾಡುವಂಥ ಯೂಟ್ಯೂಬ್ ಶಾರ್ಟ್ಸು ತುಂಬ ಚೆನ್ನಾಗಿ ರ್ಯಾಂಕ್ ಆಗುತ್ತೆ, ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಸೊ ಆ ಥರ ಒಂದು ಇದರಲ್ಲಿ ಪ್ರೊಸೆಸ್ಸಲ್ಲಿ ನಾವು ಯಾವ ಥರ ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕೆಲವೊಂದಷ್ಟು ಸ್ಟೆಪ್ಸ್ಗಳಿದ್ದಾವೆ, ಅದನ್ನು ನೀವು ಫಾಲೋ ಮಾಡಬೇಕು. ಆವಾಗ ಮಾತ್ರ ನಿಮ್ಮದು ಯೂಟ್ಯೂಬ್ ಶಾರ್ಟ್ಸ್ ಅಂತ ಕನ್ಸಿಡರ್ ಮಾಡೋದು, ಆಯಿತಾ? ಸೊ ಆದ್ದರಿಂದ ಯೂಟ್ಯೂಬ್ ಶಾರ್ಟ್ಸ್ನ ಹೇಗೆ ನೀವು ಅಪ್ಲೋಡ್ ಮಾಡೋದು, ಯಾವ ಥರ ಟೈಟಲ್ ಹಾಕೋದು, ಎಲ್ಲವೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ, ದಯವಿಟ್ಟು ನೋಡ್ತಾ ಇರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಸರ್ ಒಂದು ಲೈಕ್ ಮಾಡಿ. 500 likes, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನನ್ನ ಒಂದು ಫೋನಲ್ಲಿ ನಾನು ಒಂದು ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡೋ ಮುಖಾಂತರ ನಾನು ನಿಮಗೆ ಹೇಗೆ ಅಪ್ಲೋಡ್ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ದಯವಿಟ್ಟು ವೀಡಿಯೋನಲ್ಲೂ ಸ್ಕಿಪ್ ಮಾಡಬೇಡಿ. ಬರೀ ಅಪ್ಲೋಡ್ ಆದಮೇಲೆ ಅಲ್ಲಿಗೆ ಮುಗೀತು ಅಂತಲ್ಲ, ಇನ್ನೂ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಮಾಡಬೇಕಾಗುತ್ತೆ, ಅದನ್ನೆಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ, ಆಯಿತಾ? ಸೊ ಫಸ್ಟು ನಿಮ್ಮ ಒಂದು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಾಗಿನ್ ಆಗಿರಲಿ. ಸೊ ನೀವು ಶಾರ್ಟನ್ನು ಹಾಕಬೇಕು ಅಂತಂದರೆ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಶಾರ್ಟ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೇ ನೀವು ಕ್ಲಿಕ್ ಮಾಡಬೇಕು. ಓಕೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಬೇಕು ಅಂತಂದರೆ ವೀಡಿಯೋನ ರೆಕಾರ್ಡ್ ಮಾಡಿ ಲೈವಾಗಿ ಅಪ್ಲೋಡ್ ಮಾಡ್ಬೋದು. ಜಸ್ಟ್ ಇದನ್ನು ರೆಕಾರ್ಡಿಂಗ್ ಶೂಟ್ ಮಾಡಿಬಿಟ್ಟು ಸೊ ನೀವು ಅಪ್ಲೋಡ್ ಮಾಡ್ಕೋಬೋದು, ಆಯಿತಾ? ಸೊ ನಿಮಗೆ ಈ ಥರ ಬೇಡ, ನಿಮ್ಮ ಹತ್ರ ಗ್ಯಾಲರಿಲಿ ಆಲ್ರೆಡಿ ನೀವು ವೀಡಿಯೋಸ್ನ ಇಟ್ಟಿತ್ತು ಅಂತಂದರೆ ಗ್ಯಾಲರಿಲಿ ಅಪ್ಲೋಡ್ ಮಾಡ್ಕೋಬೋದು. ಇವಾಗ ನಾನು ಗ್ಯಾಲರಿಲಿ ಆಲ್ರೆಡಿ ವೀಡಿಯೋ ಇದೆ, ಸೊ ಅದನ್ನು ಅಪ್ಲೋಡ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ಸೊ ಫಸ್ಟ್ ಇದು 60 seconds ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ಮ ವೀಡಿಯೋಸ್ಗಳು 60 seconds ಇತ್ತು ಅಂತಂದರೆ 30 seconds ಮೇಲೆ ಇತ್ತು ಅಂತಂದರೆ ಇಲ್ಲಿ 60 seconds ಕೊಟ್ಕೊಂಡು ಗ್ಯಾಲರಿನ ಓಪನ್ ಮಾಡ್ಕೊಳ್ಳಿ. ನೀವು ಯಾವೊಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ, ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಈ ಒಂದು ವೀಡಿಯೋ ಸೆಲೆಕ್ಟ್ ಮಾಡಬೇಕು, 56 seconds ಇದೆ ನೋಡಿ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ಈ ಒಂದು ವೀಡಿಯೋ ಸೆಲೆಕ್ಟ್ ಆಗಿದೆ, ನೀವು ನೋಡ್ಬೋದು. ಸೊ ನಿಮಗೆ ಎಷ್ಟು ಬೇಕಷ್ಟು ನೀವು ಬೇಕು ಅಂತಂದರೆ ಟ್ರಿಮ್ಮು ಕೂಡ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಇವಾಗ ಟ್ರಿಮ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, 56 seconds ಕೂಡ ಅಪ್ಲೋಡ್ ಮಾಡಬೇಕು. ಡನ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಓಕೆ, ಡನ್ ಮೇಲೆ ನಾನು ಕ್ಲಿಕ್ನ ಮಾಡ್ದಂಗೆ ಅದು ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆಗ್ತಾ ಇದೆ ಇವಾಗ. ಸೊ ಅದು ಲೋಡ್ ಆಗೋ ತನಕ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಆಗ್ಬೋದು ಅಥವಾ ಇನ್ನೊಂದು ಏನೋ ಬೇರೆ ಕೆಲಸ ಮಾಡೋದು ಇದನ್ನೆಲ್ಲ ಮಾಡೋಕ್ಕೋಬೇಡಿ. ಸೊ ಇವಾಗ ಲೋಡ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೀವು ಏನು ಬೇಕು ಅಂತಂದರೆ ನೀವು ಏನಾದರೂ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಬಿಟ್ಟು ಏನಾದರೂ ನೀವು ಟೈಪ್ ಮಾಡ್ಕೋಬೋದು. ವಾಚ್ ಸ್ಟಿಲ್ ಲಾಸ್ಟ್ ಅಂತಲೂ ಏನಾದರೂ ನೀವು ಹಾಕ್ಕೊಳ್ಳಿ, ಅವಾಗ ವೆಯ್ಟ್ ಫಾರ್ ಎಂಡ್ ಅಂತ ಆ ಥರ ಏನಾದರೂ ಹಾಕ್ಕೊಂಡ್ರೆ ವೀಡಿಯೋನ ಅದು ಕೊನೆ ತನಕ ನೋಡ್ತಾರೆ, ಆಯಿತಾ? ನೀವೇನಾದರೂ ತುಂಬ ಏನಾದರೂ ಯೂನೀಕಾಗಿ ಮಾಡಿತ್ತು ಅಂತಂದರೆ. ಸೊ ವೆಯ್ಟ್ ಫಾರ್ ಎಂಡ್ ಅಂತ ಹಾಕ್ಬಿಟ್ಟು ನೀವು ಏನು ಕೊನೆಯಲ್ಲಿ ಏನು ಮಾಡಲಿಲ್ಲ ಅಂತಂದರೆ ಅವಾಗ ಬೇಜಾರಾಗುತ್ತೆ. ಸೊ ಅದರಿಂದ ನೀವು ಏನಾದರೂ ಒಂದು ಐಪನ್ನು ಕ್ರಿಯೇಟ್ ಮಾಡಬೇಕು ಟೆಕ್ಸ್ಟ್ನ ಆ್ಯಡ್ ಮಾಡೋ ಮುಖಾಂತರ. ಸೊ ಸದ್ಯಕ್ಕೆ ನಾನು ಇವಾಗ ಟೆಕ್ಸ್ಟನ್ನು, ಆಯಿತಾ, ನಾನು ಇಂಪಾರ್ಟೆಂಟ್ ವಿಡಿಯೋ ಫಾರ್ ಇನ್ಫ್ಲೂಯೆನ್ಸರ್ಸ್ ಅಂತ ಹಾಕ್ತೀನಿ. ಓಕೆ, ಇನ್ಫ್ಲೂಯೆನ್ಸ್. ಇವಾಗ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲಾದರೂ ನಾನು ಒಂದು ಕೂರಿಸ್ತೀನಿ ಇದನ್ನು. ನೀವು ಸೈಜು ಬೇಕಾದರೆ ಚಿಕ್ಕ ಸಣ್ಣ ಮಾಡ್ಕೋಬೋದು, ಇಲ್ಲಿ ಕೆಳಗಡೆಗೆ ಇಡ್ತೀನಿ ನಾನು, ಆಯಿತಾ? ಸೊ ಇವಾಗ ಇನ್ಫ್ಲೂಯೆನ್ಸರ್ಸರ್ ಯಾರೆಲ್ಲ ಇದ್ದಾರೆ ಅವರು ಈ ಒಂದು ವಿಡಿಯೋನ ಫುಲ್ಲು ನೋಡ್ತಾರೆ, ಆಯಿತಾ? ಇದೊಂದು ನೀವು ಪ್ಲಸ್ ಪಾಯಿಂಟ್, ನೀವು ನಿಮ್ಮೊಂದು ಶಾರ್ಟ್ಸನ್ನು ಫುಲ್ಲು ನೋಡೋ ಥರ ಮಾಡೋದಕ್ಕೆ ಇದೊಂದು ಟಿಪ್ಸನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಮ್ಯೂಸಿಕ್ ಸೌಂಡ್ಸ್ ಅಂತ ಇದೆ ನೋಡಿ, ಈ ಸೌಂಡ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಸಾಂಗ್ಸ್ಗಳು ಬರುತ್ತೆ. ನೀವು ಯಾವುದಾದ್ರೂ ಸಾಂಗ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ ಸಾಂಗ್ಸನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಯಾವುದನ್ನು ಕೂಡ ಸಾಂಗ್ಸ್ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಸೊ ಸಾಂಗ್ಸ್ ಆ್ಯಡ್ ಮಾಡಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ, ಅದು ನಿಮ್ಮೆಲ್ಲರೂ ಕೂಡ ಗೊತ್ತಿರಲಿ. ಅದಾದಮೇಲೆ ಟೈಮ್ ಲೈನ್ ಅಂತ ಇರುತ್ತೆ. ಇಲ್ಲಿ ಏನಾದರೂ ನೀವು ಆ್ಯಡ್ ಮಾಡ್ಕೊಳ್ತೀರಾ ಅಂತಂದರೆ, ಅಂದರೆ ಟೈಮ್ ಲೈನ್ ಅಂತಂದರೆ ಇದು ನೀವು ಆ್ಯಡ್ ಮಾಡಿರ್ತಿರಲ್ಲ ಟೆಕ್ಸ್ಟು, ಅದು ಎಲ್ಲಿ ತನಕ ಇರಬೇಕು ಅನ್ನೋದನ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೋಬೋದು. ಸೊ ಫಿಲ್ಟರ್ಸ್ ಬೇಕು ಅಂತಂದರೆ ಫಿಲ್ಟರ್ಸ್ನ ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ಇವಾಗ ನನಗೆ ಫಿಲ್ಟರ್ಸ್ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಬಂದಿದೆ ವೀಡಿಯೋ ಎಲ್ಲ. ಓಕೆ, ಸೊ ಇವಾಗ ನಾನು ಡನ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು, ಆಯಿತಾ? ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ವೀಡಿಯೋ ಅದ್ರ ಪಾಡಗೋದು ಅಪ್ಲೋಡ್ ಆಗೋಕ್ಕೆ ಶುರು ಆಗುತ್ತೆ. ಇವಾಗ ವೆಯ್ಟ್ ಮಾಡಿ, ಇದನ್ನು ಅಪ್ಲೋಡ್ ಮಾಡ್ತೀನಿ ನಾನು, ನೆಕ್ಸ್ಟ್ ಮೇಲೆ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಕ್ಯಾಪ್ಷನ್ ಆ್ಯಡ್ ಮಾಡಬೇಕು. ಇವಾಗ ನಾನು ಏನು ಹಾಕ್ತೀನಿ, ಈ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಇನ್ಫ್ಲೂಯೆನ್ಸರ್ಸ್ ಅಂತ ಹಾಕ್ತೀನಿ, ಆಯಿತಾ? ಇನ್ಫ್ಲೂಯೆನ್ಸರ್ಸ್. ಓಕೆ, ಸೊ ಇನ್ಫ್ಲೂಯೆನ್ಸರ್ಸ್ ಅಂತ ಹಾಕಿದ್ದೀನಿ. ಸೊ ಇವಾಗ ನೀವೇನು ಮಾಡಬೇಕು, ಇಲ್ಲಿ ಹ್ಯಾಶ್ಟ್ಯಾಗ್ನ ನೀವು ಹಾಕ್ತೀನಿ ಅಂತಂದರೆ ಹಾಕೋಬೋದು, ಲೈಕ್ ಶಾರ್ಟ್ಸ್ ಅಂತ ನೋಡಿ, ಈ ಥರ ಶಾರ್ಟ್ಸ್ ಅಂತ ಒಂದು ಹ್ಯಾಶ್ಟ್ಯಾಗ್ನ ಹಾಕೋಬೋದು ಬೇಕು ಅಂತಂದರೆ, ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅಂತ ಒಂದು ಶಾರ್ಟ್ಸ್ ಅನ್ನು ಯೂಟ್ಯೂಬ್ ಶಾರ್ಟ್ಸ್ ಅಂತ ಒಂದು ಹ್ಯಾಶ್ಟ್ಯಾಗ್ನ ಹಾಕೊಳ್ಳಿ. ಸದ್ಯಕ್ಕೆ ನಾನು ಶಾರ್ಟ್ಸ್ ಅಂತ ಒಂದು ಹಾಕೊಂಡಿದ್ದೀನಿ. ಸೊ ನೀವು ಬೇಕು ಅಂತಂದರೆ ಎಕ್ಸ್ಟ್ರಾ ನೀವು ಹಾಕೋಬೋದು. ಸೊ ಅದಾದಮೇಲೆ ನೀವೇನು ಮಾಡಿ, ಇಲ್ಲಿ ವಿಸಿಬಿಲಿಟಿ ಇದೆ ನೋಡಿ, ಇದು ಪ್ರೈವೇಟಲ್ಲೇ ಇರಲಿ, ಆಯಿತಾ? ಡೈರೆಕ್ಟಾಗಿ ನೀವು ಪಬ್ಲಿಕಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ, ಯಾಕೆಂತಂದರೆ ನಾನು ಒಂದಷ್ಟು ಸೆಟ್ಟಿಂಗ್ಸ್ನ ನಾನು ನಿಮಗೆ ತೋರಿಸ್ಬೇಕು, ಅದನ್ನು ನೀವು ಮಾಡಲೇಬೇಕು ಅದಕ್ಕೋಸ್ಕರ. ಇವಾಗ ನೀವು ನೋಡ್ಬೋದು ಇಲ್ಲಿ ಆಡಿಯನ್ಸ್ ಅಂತ ಇದೆ, ನೋ ಇಟ್ ನಾಟ್
ಸೊ 18+ ನೀವು ವಿಡಿಯೋ ಆ ಥರ ಇಲ್ಲ ಅಂತಂದರೆ ಸೊ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಎರಡೂ ಕೂಡ ನೋ ಅಂತಲೇ ಇರುತ್ತೆ ಎನಿ ಟೈಮ್. ಸೊ ಓಕೆನಾ? ಸೊ ಇವಾಗ ನಾವೇನು ಮಾಡ್ತೀವಿ, ಇದನ್ನು ನಾನು ಪ್ರೈವೇಟಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೈಂಡಲ್ಲಿರಲಿ, ಇದನ್ನು ನೀವು ಪ್ರೈವೇಟಲ್ಲೇ ಅಪ್ಲೋಡ್ ಮಾಡಬೇಕು. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಅಪ್ಲೋಡ್ ಶಾರ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ, ಇವಾಗ ಏನಾಗುತ್ತೆ, ಆ ಒಂದು ಶಾರ್ಟು ಅಪ್ಲೋಡ್ ಆಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಶಾರ್ಟು ಅಪ್ಲೋಡ್ ಆಗ್ತಾ ಇದೆ. ಆಯಿತಾ? ಸೊ ಪ್ರೊಸೆಸಿಂಗಲ್ಲಿ ಇದೆ. ಸೊ ಈ ಒಂದು ಶಾರ್ಟು ಅದ್ರ ಪಾಡಿಗೆ ಅದು ಅಪ್ಲೋಡ್ ಆಗ್ತಾ ಇರಲಿ. ನೆಕ್ಸ್ಟ್ ಕೆಲಸ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಯೂಟ್ಯೂಬ್ ಡ್ಯಾಶ್ಬೋರ್ಡ್ನ ನೀವು ನಿಮ್ಮ ಒಂದು ಫೋನಲ್ಲಿ ಕ್ರೋಮ್ ಬ್ರೌಸರಲ್ಲಿ ನೀವು ಓಪನ್ ಮಾಡ್ಕೋಬೇಕು, ಅಥವಾ ನಿಮ್ಮ ಹತ್ರ ಸಿಸ್ಟಮ್ ಇತ್ತು ಅಂತಂದರೆ ಸಿಸ್ಟಮಲ್ಲಿ ಓಪನ್ ಮಾಡ್ಕೊಳ್ಳಿ. ಇವಾಗ ಶಾರ್ಟ್ಸು ಅಪ್ಲೋಡ್ ಆಗಿದೆ, ಬಟ್ ಇದು ಪ್ರೈವೇಟಲ್ಲಿದೆ. ನೀವು ನೋಡ್ಬೋದು ಪ್ರೈವೇಟಲ್ಲಿದೆ, ಮಾನಿಟೈಸೇಷನ್ ಆಫ್ ಆಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ನಾನು ಸಿಸ್ಟಮ್ ತಗೊಳ್ತೀನಿ. ಸಿಸ್ಟಮಲ್ಲಿ ನಾನು ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ನಾನು ಮಾಡ್ತೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನೀವು ಇವಾಗ ನಾನು ಸಿಸ್ಟಮಲ್ಲಿ ಮಾಡೋ ಸೆಟ್ಟಿಂಗ್ನ ನೀವು ಮೊಬೈಲಲ್ಲೂ ಕೂಡ ಮಾಡ್ಬೋದು. ಕ್ರೋಮ್ ಆ್ಯಪ್ನ ಓಪನ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಯೂಟ್ಯೂಬ್ ಚಾನಲ್ ಲಾಗಿನ್ ಮಾಡ್ಕೊಂಡು ಮಾಡ್ಬೋದು. ಸೊ ಅದನ್ನು ತುಂಬ ಸಲ ತೋರಿಸಿದ್ದೀನಿ, ಬನ್ನಿ ಇವಾಗ ನಾನು ಸಿಸ್ಟಮಲ್ಲಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ನಾನು ಅಲ್ಲಿ ಅಪ್ಲೋಡ್ ಮಾಡೋದ್ನಲ್ಲ ಶಾರ್ಟ್ಸು, ಅದನ್ನು ನೀವು ನಿಮ್ಮ ಒಂದು ಚಾನಲಲ್ಲಿ ಓಪನ್ ಮಾಡ್ಕೋಬೇಕು ಕ್ರೋಮಲ್ಲಿ. ಆಯಿತಾ? ಇವಾಗ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ ಆಪ್ಷನ್ನ ನಾನು ತೊಗೊಂಡಿದ್ದೀನಿ, ಯಾಕಂದರೆ ಕಂಟೆಂಟ್ ಆಪ್ಷನ್ ತೊಗೊಂಡಿದ್ದೀನಿ. ಅಲ್ಲಿ ನಾನು ಏನೇನು ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ನಾನು ನಿಮಗೆ ತೋರಿಸುತ್ತೆ. ಸೊ ಇಲ್ಲಿ ನಾವು ಅಪ್ಲೋಡ್ ಮಾಡಿರುವಂಥ ಶಾರ್ಟ್ಸನ್ನು ನೀವು ಓಪನ್ ಮಾಡ್ಕೋಬೇಕು. ಆಯಿತಾ? ಇಲ್ಲಿ ನೀವು ಒಂದಷ್ಟು ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು. ಅದೇನೇನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇ ಸೆಟ್ಟಿಂಗ್ ಏನಪ್ಪ ಅಂತಂದರೆ ಗೈಸ್, ಇದಕ್ಕೆ ನೀವು ತಂಬ್ನೇಲ್ ಹಾಕೋಬೇಕು. ಆಯಿತಾ? ನೀವು ಯೂಟ್ಯೂಬಲ್ಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಿರಲ್ಲ, ಆವಾಗ ನಿಮಗೆ ತಂಬ್ನೇಲ್ನ ಹಾಕೋದಕ್ಕೆ ಅಲ್ಲಿ ಎಲ್ಲೂ ಆಪ್ಷನ್ನು ಕೂಡ ಬರೋದಿಲ್ಲ. ಸೊ ಆವಾಗ ನಿಮ್ಗೆ ಆಪ್ಷನ್ ಬರಲಿಲ್ಲ ಅಂತಂದಾಗ ನೀವೇನು ಮಾಡಬೇಕು, ಕ್ರೋಮಲ್ಲಿ ನಿಮ್ಮ ಒಂದು ವೀಡಿಯೋನ ನೀವು ಓಪನ್ ಮಾಡಿಕೊಂಡು ಇಲ್ಲಿ ಬಂದು ನೀವು ಶಾರ್ಟ್ಸ್ಗೆ ನೀವು ತಂಬ್ನೇಲ್ನ ಹಾಕೋಬೇಕು. ಇಲ್ಲಿ ಅಪ್ಲೋಡ್ ತಂಬ್ನೇಲ್ ಅಂತಿದೆ ನೋಡಿ, ಅಪ್ಲೋಡ್ ತಂಬ್ನೇಲ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ನಿಮ್ಮ ಒಂದು ಈಗ ಫೋನಲ್ಲಿ ಇರುವಂಥ ಫೋಟೋಸ್ಗಳು ಓಪನ್ ಆಗುತ್ತೆ. ನೀವು ಈ ಶಾರ್ಟ್ಸ್ಗೆ ಅಂತಲೇ ಒಂದು ತಂಬ್ನೇಲ್ನ ನೀವು ರೆಡಿ ಮಾಡಿರಬೇಕು. ಆಯಿತಾ? ತಂಬ್ನೇಲ್ ಮಾಡೋದ್ರಿಂದ ಏನಾಗುತ್ತೆ, ಕ್ಲಿಕ್ ಮಾಡಿ ನೋಡ್ತಾರೆ ಆಡಿಯನ್ಸ್ಗಳು. ನೀವು ತಂಬ್ನೇಲ್ನೇ ಹಾಕಿಲ್ಲ ಅಂತಂದರೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಆಯಿತಾ? ಕ್ಲಿಕ್ ಮಾಡಿ ನೋಡೋದಕ್ಕೆ. ಸೊ ಅದರಿಂದ ನೀವೇನು ಮಾಡಬೇಕು, ಇಲ್ಲಿ ಬಂದು ನೀವು ತಂಬ್ನೇಲ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ತೀನಿ ಅಂತಾರೆ, ಪ್ಲೇಲಿಸ್ಟ್ಗೂ ಕೂಡ ಆ್ಯಡ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಇಲ್ಲಿ ಮಾನಿಟೈಸೇಷನ್ ಆಪ್ಷನ್ನು ಕೂಡ ಇರುತ್ತೆ, ಇದನ್ನು ಕೆಲವೊಂದಷ್ಟಕ್ಕೆ ಎನೇಬಲ್ ಮಾಡ್ಕೋಬೋದು ನೀವು. ಆಯಿತಾ? ಇಲ್ಲಿ ಬಂದು ನೀವು ಆನ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಕ್ಕೆ ಆನ್ ಮಾಡ್ಕೋಬೋದು. ತುಂಬ ಜನ ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡೋರು ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಲ್ಲ. ಆಯಿತಾ? ಕೆಲವೊಂದು ಕಾನಾಗುತ್ತೆ, ಕೆಲವೊಂದು ಕಾನಾಗಲ್ಲ. ನೋಡಿ, ಇದಕ್ಕೆ ಆಪ್ಷನ್ ಇದೆ. ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ, ಸಬ್ಮಿಟ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಆನ್ ಕೊಡ್ತಾ ಇದ್ದೀನಿ. ಇವಾಗ ಆನ್ ಕೊಟ್ಟು ಸೇವ್ ಕೊಟ್ಟೆ. ಸೊ ನೋಡೋಣ ಇದಕ್ಕೆ ಮಾನಿಟೈಸೇಷನ್ ಆನ್ ಆಗುತ್ತೆ ಇಲ್ವಂತ. ಆನ್ ಆದರೆ ನಿಮ್ಮ ಲಕ್ಕು, ಅದರಿಂದನೂ ಕೂಡ ಅರ್ನಿಂಗ್ಸ್ ಆಗುತ್ತೆ. ಆಯಿತಾ? ಸೊ ಇವಾಗ ನಾನೇನು ಮಾಡ್ತೀನಿ, ಈ ಒಂದು ವಿಡಿಯೋನ ಆನ್ ಮಾಡಿ ಸೇವ್ ಕೊಟ್ಟಿದ್ದೀನಿ, ಸೇವ್ ಆಗ್ತಾ ಇದೆ. ನೋಡೋಣ, ತಡೀರಿ ಸ್ವಲ್ಪ ಹೊತ್ತು. ಆಯಿತಾ? ಏನಾಗುತ್ತೆ, ಏನು ಕತೆ ಅಂತ. ಓಕೆ, ವಿಡಿಯೋ ಮಾನಿಟೈಸೇಷನ್ ಸೇವ್ ಆಗಿದೆ. ಸೊ ಇವಾಗ ನಾನು ಬ್ಯಾಕಪ್ ಬರ್ತೀನಿ, ಇಲ್ಲಿ ನನಗೆ ಏನು ತೋರಿಸ್ತದೆ ನೋಡ್ತೀನಿ. ಓಕೆ, ನೀವು ಇಲ್ಲಿ ನೋಡ್ಬೋದು ಗೈಸ್, ಯೂಟ್ಯೂಬ್ ಶಾರ್ಟ್ಸ್ಗೆ ನಾನು ಇವಾಗ ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೀನಿ. ಇದು ಕೆಲವರು ಮಾತ್ರ ಮಾಡೋದು. ಆಯಿತಾ? ಸೊ ಆದ್ದರಿಂದ ನಾನು ಹೇಳೋದೇನು ಅಂತಂದರೆ, ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿದ್ದೆ. ಇದೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ನೀವು ಬೇಕು ಅಂತಂದರೆ ಯೂಟ್ಯೂಬ್ ಶಾರ್ಟ್ಸ್ಗೂ ಕೂಡ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಆಯಿತಾ? ಏನೋ ಒಂದು ಥರ ಒಟ್ಟಿನಲ್ಲಿ ಅದು ಮಾನಿಟೈಸೇಷನ್ ಆನ್ ಆಪ್ಷನ್ ತೋರಿಸ್ತಾ ಇದೆ ಅಂತಂದರೆ ಏನೋ ಒಂದು ಅರ್ನಿಂಗ್ ಆಗುತ್ತೆ ಅಂತಲೇ ಅರ್ಥ. ಸದ್ಯಕ್ಕಿನ್ನೂ ಯೂಟ್ಯೂಬ್ ಶಾರ್ಟ್ಸಿಂದ ಅರ್ನ್ ಆಗೋ ಥರ ಯಾವುದೋ ಆಪ್ಷನ್ಸ್ಗಳು ಅವರು ಅಂದರೆ ಬಿಟ್ಟಿಲ್ಲ ನಮ್ಗೆ ಅರ್ನ್ ಆಗೋ ಥರ. ಸೊ ಇಲ್ಲಿ ಆಪ್ಷನ್ ಬರ್ತದೆ ಅಂತಂದರೆ ಆನ್ ಮಾಡಿಕೊಡಿ. ಆಯಿತಾ? ಅಡ್ವರ್ಟೈಸ್ಮೆಂಟ್ಸ್ಗಳು ಬಂದರೆ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಆಯಿತಾ? ಸುಮ್ಮನೆ ಅಂತ ಅವ್ರು ಕೊಡಲ್ಲ. ಸೊ ಇದಿಷ್ಟನ್ನ ಮಾಡ್ಕೊಂಡು ನೀವೇನು ಮಾಡಬೇಕು, ಬೇಕು ಅಂತಂದರೆ ನೀವು ಇದರಲ್ಲಿ ಟ್ಯಾಕ್ಸ್ನೂ ಕೂಡ ಹಾಕೊಳ್ಳಿ. ಆಯಿತಾ? ಇಲ್ಲಿ ಮೇಲೆ ಕೆಳಗಡೆ ನೀವು ಇಲ್ಲಿ ನೀವು ನೋಡ್ಬೋದಲ್ಲ, ಇಲ್ಲಿ ಬಂದು ನೀವು ಟ್ಯಾಕ್ಸ್ನ ಆ್ಯಡ್ ಮಾಡ್ಕೋಬೋದು. ಆಯಿತಾ? ಈಗ ಏನು ಯೂಟ್ಯೂಬ್ ಶಾರ್ಟ್ಸ್ ನೀವು ಏನು ಮಾಡಿರ್ತೀರಾ ಅದರ ರಿಲೇಟೆಡ್ ಟ್ಯಾಕ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಇಂಪಾರ್ಟೆಂಟ್ ವೀಡಿಯೋ ಫಾರ್ ಇನ್ಫ್ಲೂಯೆನ್ಸರ್ಸ್ ಅಂತ ನಾನು ಮಾಡಿದ್ದೀನಿ. ಸೊ ಅದನ್ನು ನಾನು ಟ್ಯಾಗ್ ಹಾಕೋಬೋದು. ಆಯಿತಾ? ಇದನ್ನೆಲ್ಲ ಹಾಕ್ಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡಿ. ಅಷ್ಟೇ, ಅದಾದಮೇಲೆ ನೀವು ಈ ಒಂದು ವೀಡಿಯೋನ ನೀವೇನು ಮಾಡಬೇಕು, ಜಸ್ಟು ಪಬ್ಲಿಷ್ ಮಾಡಬೇಕು. ನಾನು ಇವಾಗ ಪಬ್ಲಿಕ್ ಕೊಡ್ತೀನಿ, ಪಬ್ಲಿಷ್ ಕೊಡ್ತಾ ಇದ್ದೀನಿ. ಪಬ್ಲಿಕ್ ಕೊಟ್ಟೆ ಇವಾಗ, ಅದು ಆ ಒಂದು ವೀಡಿಯೋ ಪಬ್ಲಿಕಲ್ಲಿ ಇವಾಗ ಅಪ್ಲೋಡ್ ಆಗಿದೆ. ಸೊ ಇವಾಗ ಎಲ್ಲರೂ ಕೂಡ ನೋಡ್ಬೋದು. ಸೊ ಈ ಥರ ನೀವು ಯೂಟ್ಯೂಬ್ ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡಬೇಕು ಗೈಸ್. ಆಯಿತಾ? ಇದು ಕಂಪ್ಲೀಟ್ SEO ವಿತ್ SEO ನಾನು ಹೇಳಿದ್ದೀನಿ. ಸೊ ಈ ಥರ ಮಾಡ್ತು ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಆ್ಯಂಡ್ ಅರ್ನಿಂಗ್ಸು ಕೂಡ ಆಗುತ್ತೆ. ಓಕೆ, ವೀಡಿಯೋಸ್ ಆಗಿರೋ ಒಂದು ಲೈಕ್ ಮಾಡಿ. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಮಾಡಿರ್ತೀರಾ ಅಂತ ಅಂದ್ಕೊಡ್ತೀನಿ. ಮತ್ತೆ ಸಿಗ್ತೀನಿ ಗೈಸ್, ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.